ಹಾಯ್ ಹಲೋ ವಿದ್ಯಾರ್ಥಿಗಳೇ, KCET 122 ಬರೆಯ ವಿದ್ಯಾರ್ಥಿಗಳಿಗೆ ದಯವಿಟ್ಟು ಗಮನಿಸಿ ಈ ಡಾಕ್ಯುಮೆಂಟ್ಸನ್ನು ಇದನ್ನು ನೀವು ಪರೀಕ್ಷಾ ಕೊಠಡಿ ಕೇಂದ್ರಕ್ಕೆ ಕಂಪಲ್ಸರಿ ತೆಗೆದುಕೊಂಡು ಹೋಗಬೇಕಾಗುತ್ತೆ. ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಮೊದಲಿಗೆ ವಿದ್ಯಾರ್ಥಿಗಳಿಗೆ, ಯಾರ್ಯಾರು KCET 122 ಬರೆದಿದ್ದೀರಾ ಎಲ್ಲ ವಿದ್ಯಾರ್ಥಿಗಳಿಗೆ ಆಲ್ ದ ಬೆಸ್ಟ್. ಪರೀಕ್ಷೆ ಚೆನ್ನಾಗಿ ಬರೀರಿ, ಟೈಮನ್ನು ಯುಟಿಲೈಸ್ ಮಾಡಿಕೊಂಡು ನಿಮಗೆ ಏನು ಗೊತ್ತೋ ಅದನ್ನು ಆನ್ಸರ್ ಮಾಡಿ. ಲಾಸ್ಟಿಗೆ ನಿಮಗೆ ಏನು ಗೊತ್ತಿಲ್ಲ ಅದನ್ನು ಯಾವುದೇ ಕಾರಣಕ್ಕೂ ಬಿಡಬೇಡಿ, ಅದನ್ನು ಕೂಡ ಆನ್ಸರ್ ಬೇಡಿ, ಯಾಕಂದರೆ ನೆಗೆಟಿವ್ ಇರೋದಿಲ್ಲ. ಈಗ ನಂತರ ಏನನ್ನ ಮಿಸ್ ಮಾಡಬೇಡಿ ಎಕ್ಸಾಮ್ ಸೆಂಟ್ರಿಗೆ ಅಂತ ಹೇಳೋದಾದರೆ, ಮೊದಲು ಬಂದುಬಿಟ್ಟು ನಿಮ್ಮ ಆಲ್ ಟಿಕೆಟ್ KCET 222 ಅಡ್ಮಿಟ್ ಕಾರ್ಡ್ ಅಥವಾ ಆಲ್ ಟಿಕೆಟ್ ಅನ್ನು ಕಂಪಲ್ಸರಿ ತೆಗೆದುಕೊಂಡೋಗಬೇಕಾಗತ್ತೆ. ಎಲ್ಲ ವಿದ್ಯಾರ್ಥಿಗಳು ತೆಗೆದುಕೊಂಡಿರ್ತೀರ. ಇದು ಬಂದುಬಿಟ್ಟು ಎನಿ ಜೆರಾಕ್ಸ್ ಅದರ ಆಯಿತು, ಜೆರಾಕ್ಸ್ ಅದರ ಆಯಿತು, ಪ್ರಿಂಟ್ ಅದರ ಆಯಿತು, ಎನಿ ಆಗುತ್ತೆ. ನಂತರ ಆಲ್ ಟಿಕೆಟ್ ಜೊತೆಗೆ ನಿಮ್ಮದು ಐ ಡಿ ಕಾರ್ಡ್ ಬೇಕಾಗುತ್ತೆ. ಐ ಡಿ ಕಾರ್ಡ್ ಅಂದರೆ ನಿಮ್ಮದು ಗುರುತಿನ ಚೀಟಿ ಥರ, ಇನ್ ಕೇಸ್ ಆಧಾರ್, ಪಾನ್, ವೋಟರ್ ಐ ಡಿ ಅಥವಾ ನಿಮ್ಮದು ದ್ವಿತೀಯ ಪಿ ಯು ಸಿ ಎಕ್ಸಾಮ್ದು ಆಲ್ ಟಿಕೆಟ್, ಈ ರೀತಿ ನಿಮ್ಮದು ಯಾವುದಾದ್ರೂ ಒಂದು ಸರ್ಕಾರಿ ದಾಖಲೆ ಆಗಿರುವ ಐ ಡಿ ಕಾರ್ಡ್ ಬೇಕಾಗುತ್ತೆ. ಇದು ಒರಿಜಿನಲ್ ತೊಗೊಂಡು ಹೋಗಬೇಕಾಗುತ್ತೆ. ಅದೇ ಕಾರಣಕ್ಕೆ ಜೆರಾಕ್ಸ್ ತೊಗೊಂಡ್ಬೇಡಿ, ಒರಿಜಿನಲ್ ಡಾಕ್ಯುಮೆಂಟ್ಸ್, ನಿಮಗೆ ಡಿ ಎಲ್ ಅದ್ರೆ ಡಿ ಎಲ್, ಈ ರೀತಿ ಎಲ್ಲ ರೀತಿಯ ಒರಿಜಿನಲ್ ಡಾಕ್ಯುಮೆಂಟ್ ಐ ಡಿ ಕಾರ್ಡ್ ನಾನು ತೊಗೊಂಡು ಹೋಗಬೇಕಾಗುತ್ತೆ. ನಂತರ ಆಲ್ ಟಿಕೆಟ್ ಆಯಿತು, ನಂತರ ಐ ಡಿ ಕಾರ್ಡ್ ಆಯಿತು, ನಂತರ ನಿಮಗೆ ಪೆನ್ನು, ನಿಮಗೆ ಗೊತ್ತಿರೋಗಿ ಪೆನ್ನು ನೀವು ತೊಗೊಂಡು ಹೋಗ್ತೀರಾ, ಪೆನ್ನು. ನಂತರ ನೀವು ನಿಮ್ಮದು ಮಾಸ್ಕನ್ನು ಕಂಪಲ್ಸರಿ ಹಾಕೋಬೇಕಾಗುತ್ತೆ. ಇಲ್ಲಿ ಮೆನ್ಷನ್ ಮಾಡಿರೋ ಪ್ರಕಾರ ಸರ್ಜಿಕಲ್ ಮಾಸ್ಕನ್ನು ಹಾಕೋಬೇಕಾಗುತ್ತೆ, ಯಾವುದೇ ರೀತಿ ಬಟ್ಟೆ ಮಾಸ್ಕನ್ನು ಹಾಕೋಬರಂಗಿಲ್ಲ, ಸರ್ಜಿಕಲ್ ಮಾಸ್ಕನ್ನು ಹಾಕೋಬೇಕಾಗುತ್ತೆ. ನಂತರ ಇನ್ ಕೇಸ್ ಎನಿ ಬುಕ್ಸು, ಪೆನ್ಸು, ಇನ್ ಕೇಸ್ ಎನಿ ಬುಕ್ಸ್ ಅಥವಾ ಮೊಬೈಲ್ಗಳು ಅಥವಾ ಊಟ ತಿಂಡಿಯನ್ನು ತೊಗೊಂಡು ಹೋಗಿದರೆ ಅದನ್ನು ನಿಮ್ಮ ಬ್ಯಾಗ್ನಲ್ಲೇ ಇಟ್ಟು ಬಂದು ಹುಷಾರಾಗಿ ಇಟ್ಬರಬೇಕಾಗುತ್ತೆ. ಯಾಕಂದರೆ ಮೊಬೈಲ್ ಎಲ್ಲ ಸೇಫಾಗಿ ಇಟ್ಕೊಂಡು ಕಳ್ಳತನ ಆಗೋ ಸಾಧ್ಯತೆ ಇರೋ ಕಾರಣ ಮೊಬೈಲ್ಗಳನ್ನು ನೀಟಾಗಿ ಸೇಫಾಗಿ ಒಂದು ಜಾಗದಲ್ಲಿ ಇಟ್ಕೊಂಡು ಬರಬೇಕಾಗುತ್ತೆ. ಇದು ಇಂಪಾರ್ಟೆಂಟ್ ಆಗಿರುತ್ತೆ. ನಂತರ ಮಾಸ್ಕು, ಇನ್ ಕೇಸ್ ವಾಟರ್ ಬಾಟ್ಲಿ ತೊಗೊಂಡು ಹೋಗೋದಿದ್ರೆ ತೊಗೊಂಡ್ಕೊಂಡು ಹೋಗ್ಬೋದು. ಮಾಸ್ಕು, ಆಲ್ ಟಿಕೆಟು, ಒಂದು ಐಡೆಂಟಿ ಕಾರ್ಡ್ ಆಗಿರುತ್ತೆ ಅಥವಾ ಪೆನ್ನು, ಎರಡರಿಂದ ಮೂರು ಪೆನ್ ತೊಗೊಂಡೋಗಿ. ಬ್ಲೂ ಆರ್ ಬ್ಲ್ಯಾಕ್ ಓನ್ಲಿ ಬಾಲ್ ಪೆನ್ ಆಗಿರುತ್ತೆ, ಅದೇ ರೀತಿ ಜೆಲ್ ಪೆನ್ನನ್ನು ಯೂಸ್ ಮಾಡೋಂಗಿಲ್ಲ, ಓನ್ಲಿ ಬ್ಲ್ಯಾಕ್ ಬಾಲ್ ಪೆನ್ ಆಗಿರುತ್ತೆ. ಬ್ಲೂ ಆರ್ ಬ್ಲ್ಯಾಕ್ ಯಾವುದಾದ್ರು ಪೆನ್ನು, ಎರಡರಿಂದ ಮೂರು ಪೆನ್ನನ್ನು ತೊಗೊಂಡು ಹೋಗಿ. ಇನ್ ಕೇಸ್ ಯಾವುದಾದ್ರೂ ಒಂದು ಕೈ ಕೊಟ್ಟರೆ ಇನ್ನೊಂದು ನಿಮಗೆ ಯೂಸ್ಫುಲ್ ಆಗುತ್ತೆ ಎಕ್ಸಾಮ್ ಸೆಂಟರಲ್ಲಿ. ಅದಕ್ಕೋಸ್ಕರ ಬ್ಲೂ ಆರ್ ಬ್ಲ್ಯಾಕ್ ಪೆನ್ ತೊಗೊಂಡು ಹೋಗಿ. ಆಲ್ ದ ಬೆಸ್ಟ್ ನಿಮಗೆ. ಹೊರಗಡೆ ಎಕ್ಸಾಮ್ ಸೆಂಟ್ರಿಗೆ ಹೋಗಿ ಮುಂಚೆ ನಿಮ್ಮ ಬ್ಯಾಗನ್ನು ಚೆಕ್ಔಟ್ ಮಾಡಿ, ನಿಮ್ಮ ಜಾಬನ್ನು ಚೆಕ್ಔಟ್ ಮಾಡಿ, ಏನಾದರೂ ಮಿಸ್ ಆಗಿ ಚೀಟಿ ಗೀಟಿ ಏನಾದರೂ ಮಿಸ್ ಆಗಿ ಇದೆಯಾ ಅಂತ ಚೆಕ್ಔಟ್ ಮಾಡಿ. ನಂತರ ಎಕ್ಸಾಮಲ್ಲಿಗೆ ಎಂಟ್ರಿ ಕೊಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆಲ್ ದ ಬೆಸ್ಟ್ ಫಾರ್ ಎಲ್ಲ ವಿದ್ಯಾರ್ಥಿಗಳಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.